I request Sir Rudre Gowda, sir, on the Ranimsha, Karakrava, Ranimsha Matadake. Ellarigu namaskara. Elites, techno media, agu Karnataka Sarkarada, Sahakara Ilake, Nabard, Karnataka Raja, Patna Sahakara Bankagala Mahamandalada, Sahayogadondige, Ivattu, Eradane, Rajya Mattada, Sahakara Sammelanavanna, Elites Techno Media Avaru, Illi Erpadisidare. ಕಳೆದ ವರ್ಷ ಫೆಬ್ರವರಿ ತಿಂಗಳಿನಲ್ಲೇ ಈ ಒಂದು ಸಮ್ಮೇಳನವನ್ನು ನಡೆಸಿದರು. ಈ ಸಮ್ಮೇಳನವನ್ನು ಇದೀಗ ತಾನೇ ಉದ್ಘಾಟಿಸಿದ ರಾಜ್ಯದ ಹಿರಿಯ ಸಹಕಾರಿಗಳು, ಮಹಾಮಂಡಲದ ಉಪಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಪರಮಶಿವಯ್ಯನವರೇ, ನಬಾರ್ಡ್ನ ಚೀಫ್ ಜನರಲ್ ಮ್ಯಾನೇಜರ್ ಆದಂಥ ಗಣಗಿ ಸಾಹೇಬ್ರೆ, ಕರ್ನಾಟಕ ರಾಜ್ಯದ ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ನರಸಿಂಹಮೂರ್ತಿಯವರೇ, ವಿ ಸಾಫ್ಟ್ ಟೆಕ್ನಾಲಜೀಸ್ ಅವರ ಜಾರ್ಜ್ ವರ್ಗೀಸ್ರವರೇ, ಮಹಾಮಂಡಲದ ಸಿಇಒ ಪುಂಡ್ಲಿಕರವರೇ, ಈ ಒಂದು ಸಮ್ಮೇಳನಕ್ಕೆ ಬಂದಿರುವ ಬೆಂಗಳೂರು ನಗರ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಹಾಗೆ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಹಿರಿಯ ಅಧಿಕಾರಿಗಳು, ಅವರೆಲ್ಲರಿಗೂ ಈ ಒಂದು ಸಮ್ಮೇಳನದಲ್ಲಿ ಶುಭಾಶಯವನ್ನು ಕೋರುತ್ತಾ, ಏನು ತಮಗೆಲ್ಲ ಗೊತ್ತೇ ಇದೆ, ಈ ಸಹಕಾರ ಬ್ಯಾಂಕ್ಗಳ ಒಂದು ಸುಧಾರಣೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ ಅಂತ ನಮಗಂತೂ ಏನು ಫೆಡರೇಷನ್ನವರು ಅಥವಾ ಮಹಾಮಂಡಲದವರು ಕೊಡ್ತಾಯಿರೋ ಟ್ರೈನಿಂಗ್ ಇರ್ಬೋದು, ಕಾರ್ಯಾಗಾರಗಳಿರ್ಬೋದು, ಇವೆಲ್ಲದರ ಸದುಪಯೋಗವನ್ನು ಪಡೆದುಕೊಂಡು ಇವತ್ತು ಸಹಕಾರ ಬ್ಯಾಂಕ್ಗಳು ಮುಂದೆ ಬರ್ತಾ ಇದ್ದಾವೆ. ಅದಕ್ಕೆ ಈ ಒಂದು ಸಹಕಾರ ಸಮ್ಮೇಳನದ ಮುಖಾಂತರ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರ್ಬೋದು, ನವೆಂಬರ್ 8ರ ನಂತರ ನಡೆದಂಥ ವಿದ್ಯಮಾನಗಳು, ಅದರಲ್ಲೂ ಸಹಕಾರ ಬ್ಯಾಂಕ್ಗಳ ಮೇಲೆ ನಡೆದಂಥದ್ದು ನಮಗೆಲ್ಲರಿಗೂ ಒಂದು ದಿಗ್ಭ್ರಮೆ ಆಯಿತು. ಏಕೆಂದರೆ ಸಹಕಾರ ಬ್ಯಾಂಕ್ಗಳನ್ನ, ಅದು ಅರ್ಬನ್ ಬ್ಯಾಂಕ್ಸ್ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ನಮ್ಮನ್ನು ಏನೋ ಒಂಥರ ಈ ಖಳನಾಯಕರ ರೀತಿಯಲ್ಲಿ ನಮ್ಮನ್ನು ಎಲ್ಲ ಮೀಡಿಯಾಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಒಂಥರ ಬಿಂಬಿಸಿದರು. ನಿಜಕ್ಕೂ ಅದು ಭಾಳ ನೋವಾಯಿತು. ಏಕೆಂದರೆ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರ ಏನು ಒಂದು ಕಾನ್ಸೆಪ್ಟ್ ಇತ್ತು ಈ ಸಹಕಾರ ರಂಗದಲ್ಲಿ, ನಾವು ನಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಕೊಂಬರ್ತಿದ್ದೀವಿ. ಅದರಲ್ಲೂ ಗ್ರಾಮೀಣ ಭಾರತದ ಹಿನ್ನೆಲೆಯಲ್ಲಿ ಈ ಸಹಕಾರ ಬ್ಯಾಂಕ್ಗಳು ತಮ್ಮದೇ ಆದಂಥ ಕೊಡುಗೆಗಳನ್ನ ಕೊಟ್ಕೊಂಡು ಬಂದು ಇವತ್ತು ಏನು ಬಡ ಮತ್ತು ಮಧ್ಯಮ ವರ್ಗದವರ ಆರ್ಥಿಕ ಸದೃಢತೆಗೆ ದಾರಿ ಮಾಡಿಕೊಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ನೋಟು ಅಪಮೌಲ್ಯೀಕರಣದ ಹಿನ್ನೆಲೆಯಲ್ಲಿ ನಡೆದಂಥದ್ದು, ಅದನ್ನೂ ಸಹ ಮೆಟ್ಟಿ ನಿಂತು ನಾವು ಮುಂದೆ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿರ್ಬೋದು, ಬೇರೆ ಬ್ಯಾಂಕ್ಗಳಲ್ಲೂ ನಡೀತು, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೂ ನಡೆದಂಥದ್ದು. ಅಲ್ಲಿ ಮ್ಯಾನೇಜರ್ಗಳ ಮೇಲೆ ಚೀಫ್ ಕ್ಯಾಷಿಯರ್ನೇ ಅರೆಸ್ಟ್ ಮಾಡಿದರು, ಆದರೆ DCC ಬ್ಯಾಂಕ್ ಇರ್ಬೋದು ಆ ತರೋನ್ ಬ್ಯಾಂಕ್ನಲ್ಲಿ ಯಾರನ್ನೂ ಅರೆಸ್ಟ್ ಏನು ಮಾಡಲಿಲ್ಲ. ಆದರೂ ಪತ್ರಿಕೆಗಳಲ್ಲಿ
ಅವ್ರ ಮನೇಲಿ ಇಷ್ಟ ಆಯಿತು, ಇವ್ರ ಮನೇಲಿ ಇಷ್ಟ ಆಯಿತು ಅಂತ ಒಂದು ಹೇಳಿಕೆಗಳು ಬಂತು. ಅದು ನಿಜಕ್ಕೂ ದುರದೃಷ್ಟಕರ ಅಂತ ನಾನಂತೂ ಭಾವಿಸಿದ್ದೀನಿ. ಈಗಾಗಲೇ ನಾನು ನಬಾರ್ಡ್ ಚೀಫ್ ಜನರಲ್ ಮ್ಯಾನೇಜರನ್ನು ವಿನಂತಿ ಮಾಡಿಕೊಂಡೆ, ಸರ್ ಏನಾಗ್ಬೋದು ಈ ನಮ್ಮ ಸಹಕಾರ ರಂಗದ ಬ್ಯಾಂಕ್ಗಳು ಅಂತ. ಯಾಕೆಂದರೆ ದಿನೇ ದಿನೇ ಇತ್ತೀಚೆಗೆ ಡಿಜಿಟಲ್ ಬ್ಯಾಂಕಿಂಗ್ ಮಾಡಬೇಕು, ಡಿಜಿಟಲ್ ಎಲ್ಲ ಕಡೆ ಪ್ರಯೋಗ ಮಾಡಬೇಕು ಅನ್ನೋದೊಂದು ಕಡೆ ನಿಜ. ಏನು ಈ ಭಾರತ ಆಧುನಿಕ ಭಾರತದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಉಪಕ್ರಮಗಳು ಜಾರಿಯಾಗಬೇಕು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ನಾವು ಎಷ್ಟರ ಮಟ್ಟಿಗೆ ಆ ಒಂದು ಸವಲತ್ತುಗಳನ್ನ ಪಡೆಯೋದಕ್ಕೆ ತಯಾರಿದ್ದೀವಿ ಅನ್ನೋದು ಒಂದು ಮುಖ್ಯ. ಆಮೇಲೆ ನಮ್ಮ ಗ್ರಾಹಕರು ಅದನ್ನು ಪಡೆದುಕೊಳ್ಳೋಕ್ಕೆ ಎಷ್ಟು ಮಟ್ಟಿಗೆ ಶಕ್ತರಿದ್ದಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಈಗ ತಮಗೆ ಗೊತ್ತಿರ್ಬೋದು, ಒಂದೊಂದಾಗೆ ನಾವು ಎಲ್ಲನೂ ಮಾಡಿಕೊಂಡೇ ಬಂದಿದ್ದೀವಿ. ಇವತ್ತು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವರು ಅಥವಾ ಡಿ ಸಿ ಸಿ ಬ್ಯಾಂಕ್ನವರು, ನಾವು ಯಾವುದೇ ರಾಷ್ಟ್ರೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿರ್ಬೋದು ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳಿಗಿತ್ತು, ನಾವೇನು ಹಿಂದೆ ಬಿದ್ದಿಲ್ಲ. ಏನಪ್ಪ ಅಂದರೆ ಇದರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮಗೆ ಬರೋ ಅದರಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನು ಆದಾಯ ತೆರಿಗೆ ವಿಧಿಸ್ತು, ಈ ರೀತಿಯ ಆದಾಯವನ್ನು ಕಡಿಮೆ ಮಾಡದೇ ಇದ್ದಾಗ ಇಂಥ ಟೆಕ್ನಾಲಜಿಗಳನ್ನ ಬಳಸ್ಕೊಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಆದರೂ ನಾವು ಎದೆಗೊಂದದೆ ಏನು ಇವತ್ತು ಈ ಸಮ್ಮೇಳನದಲ್ಲಿ ಪ್ರಾಯೋಜಕರು ಇವತ್ತು ಇಲ್ಲಿ ಏನು ಏರ್ಪಡಿಸಿದ್ದಾರೆ ಅದರ ಸದುಪಯೋಗಗಳನ್ನೆಲ್ಲ ನಾವು ಪಡ್ಕೊಳ್ಳೋಣ. ನಾವು ಸಹ ಹೊಸ ಹೊಸ ನ್ಯೂ ಇನಿಷಿಯೇಟಿವ್ ಬಗ್ಗೆ ಮುಂದುವರಿಯೋಣ ಅಂತ ಹೇಳ್ತಾ ನಾನು ನೋಡಿದೆ ಇವತ್ತು ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಏನು ಈ ಐ ಟಿ ಸೊಲ್ಯೂಷನ್ಸ್ ಸಿ ಬಿ ಎಸ್ ಇರ್ಬೋದು, ಮನಿ ಟ್ರಾನ್ಸ್ಫರ್ ಆರ್ ಟಿ ಜಿ ಎಸ್ಸು, ನೆಫ್ಟು, ಇ ಪೇಮೆಂಟ್ಸ್ ಬ್ಯಾಂಕ್ಗಳು, ಮೊಬೈಲ್ ಬ್ಯಾಂಕಿಂಗು, ಕೊನೆಗೆ ತಮಗೆಲ್ಲ ಗೊತ್ತಿರ್ಬೋದು ಈಗ ಪೇ ಟಿ ಎಮ್ಮು ಎಲ್ಲನೂ, ಇ ವ್ಯಾಲೆಟ್ಸು ಎಲ್ಲ ಎಲೆಕ್ಟ್ರಾನಿಕ್ ಯುಗದಲ್ಲಿ ನಡೀತಾ ಇದೆ. ನಾವು ಅದರ ಒಂದು ಉಪಯೋಗಗಳನ್ನ ಪಡ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಏನು ನಾ ಇಲ್ಲಿ ಸೇರಿರುವಂಥ ಎಲ್ಲ ಟೆಕ್ನಾಲಜಿಸ್ಗಳಿಗೆಲ್ಲ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಇವತ್ತಿನ ದಿನಪತ್ರಿಕೆಯಲ್ಲಿ ನಾನು ನೋಡಿದೆ ಆಧಾರ್ ಪೇ ಅಂತ, ಅದು ಎಲ್ರಿಗೂ ಈ ದೇಶದಲ್ಲಿ ಪಡ್ಕೊಳ್ಬೋದಂಥ ಒಂದು ಈಸಿ ಒಂದು ಸೌಲಭ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಇವತ್ತಿನ ಪೇಪರ್ನಲ್ಲಿ ಆಧಾರ್ ಮುಖಾಂತರ, ಏಕೆಂದರೆ ಈ ಗ್ರಾಮೀಣ ಪ್ರದೇಶದ ಜನರು ಈ ಡಿಜಿಟಲ್ ವ್ಯವಸ್ಥೆಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಎಲ್ಲರೂ ಸಾಕ್ಷರತಾ ಮಟ್ಟನೇ ಅಷ್ಟೊಂದು ಇಲ್ಲದೇ ಇದ್ದಾಗ ಇಂಥ ಸಂದರ್ಭದಲ್ಲಿ ಈ ಆಧಾರ್ ಲಿಂಕ್ಡ್ ಈ ಬಿಸ್ನೆಸ್ ಇದೆಯಲ್ಲ, ಇದನ್ನು ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಲಿ ಅಂತ ಹೇಳಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ತಮ್ಮೆಲ್ರಿಗೂ ಶುಭ ಕೋರಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಸಹಕಾರ್. ಥ್ಯಾಂಕ್ ಯು ಸರ್.